ಸ್ಕಿನ್ನಲ್ಲಿ ಏನಂತಂದ್ರೆ ಜಿಡ್ನಂಶ ಜಾಸ್ತಿ ಇರುತ್ತೆ, ಅದ್ರಲ್ಲಿ ಪೆಪ್ಪರ್ ಹಿಡಿಯಲ್ಲ ಅಂತ ನಾವು ಸ್ಕಿನ್ ಔಟ್ ಹಾಕೋತೀವಿ ಹೋಟ್ಲಲ್ಲಿ. ಅಂದ್ರೆ ಲಾಸ್ಟಲ್ಲಿ ಆನಿಯನ್ ಹಾಕ್ಬೇಕಾ? ಹೌದು ಸರ್, ನಿಮಗೆ ಆನಿಯನ್ ಏನಾಗುತ್ತೆ ಅಂದರೆ ನೀರು ಬಿಟ್ಬಿಡುತ್ತೆ, ಹಂಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಓಕೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇರೋ ಫುಡ್ ಲೊಕೇಶನ್ಸ್ ಎಲ್ಲರೂ ಇದ್ರ ಚೆನ್ನಾಗಿರ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ನೆಲಮಂಗಲ ಸ್ವಾಮಿ ಬಿರಿಯಾನಿಗೆ ಬಂದಿದ್ದೀನಿ, ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಂದು ರೆಸಿಪಿ ತೊಗೊಂಡು. ಸೊ ಇವತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡಿ ತೋರಿಸ್ತೀವಿ ಅಂದರೆ, ಸೊ ಹಾಗೆ ಬಂದಿದ್ದೀವಿ. ಚಿಕನ್ ಪೆಪ್ಪರ್ ಡ್ರೈ ಅಂದರೆ ಕಾರ್ಕಾರವಾಗಿ ಸಕಾಲ ಇರುತ್ತೆ. ಸೊ ಹಾಗಾಗಿ ನಾವು ಕೂಡ ನೋಡೋಣ ಹೇಗೆ ಮಾಡ್ತಾರೆ ಅಂತ ಅನ್ನಿಸ್ತು. ಅದು ಹೋಟೆಲ್ ಶೈಲಿ ಅಂದಾಗ ಇನ್ನೂ ಒಂದು ಸ್ವಲ್ಪ ಹೆಂಗಿರುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇರುತ್ತೆ. ಆ ಒಂದು ರೆಸಿಪಿ ಈ ವಿಡಿಯೋದಲ್ಲಿ ಪ್ಲೇ ಆಗುತ್ತೆ, ಹೋಗೋಣ ಹೇಗೆ ರೆಡಿ ಆಗುತ್ತೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸರ್ ನಮಸ್ತೆ. ಹಾಯ್ ಸರ್. ಹಾಯ್ ಸರ್. ಸರ್ ಹೇಳಿ ಸರ್, ಇವತ್ತು ಯಾವ ರೆಸಿಪಿ ನಮಗೆ ತೋರಿಸ್ತಾ ಇದ್ದೀರಾ? ಸರ್ ಈಗ ಚಿಕನ್ನಲ್ಲಿ ನಾಟಿ ಸ್ಟೈಲ್ ಪೆಪ್ಪರ್ ರೈ, ಚಿಕನ್ ಪೆಪ್ಪರ್ ರೈ ಅಂತ ಹೇಳ್ಕೊಳ್ಳೋಣ ಅಂತಿದ್ದೀನಿ ಇವತ್ತು. ಓಕೆ, ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ಇವತ್ತು. ಎಸ್. ಈಗ ಮನೇಲಿ ಯಾವ ಥರ ಏನು ಪ್ರಾಬ್ಲಮ್ ಇಲ್ಲದೆ ನೀಟಾಗಿ ಮಾಡ್ಕೋಬೋದು, ಯಾವುದೇ ಟೇಸ್ಟಿಂಗ್ ಪೌಡರ್ ಇಲ್ಲದೆ, ಯಾವುದೇ ಇದಿಲ್ಲದೆ ಹೇಗೆ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಖಂಡಿತ. ಅಂದ್ರೆ ಮನೆಗಳಲ್ಲಿ ಬಳಸಂತ ಕೆಲವೊಂದು ಪದಾರ್ಥಗಳನ್ನ ಬಳಸಿ ಹೌದು ಚಿಕನ್ ಪೆಪ್ಪರ್ ಡ್ರೈ ಮಾಡಂತ ಮಾಡೋಣ. ಹೌದು. ಸೂಪರ್ ಸರ್. ಮತ್ತೆ ಏನೇನು ಬೇಕಾಗುತ್ತೆ ಸರ್ ಇದಕ್ಕೆ? ಸರ್ ಇದಕ್ಕೆ ಚಿಕನ್ನು, ಇದು ಬಂದು ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಈ ತರ ಜಜ್ಬೇಕು, ಇದನ್ನ ಜಜ್ಕೊಬೇಕು. ಹಾ, ಜಜ್ಕೊಬೇಕು. ಜಸ್ಟ್ ಒಂದೊಂದು ಇದು ಬಿದ್ದರೆ ಸಾಕು ಇದಕ್ಕೆ. ಓಕೆ. ಇದು ಚಿಲ್ಲಿ ಅಂದ್ರೆ ಮೆಣಸಿನಕಾಯಿ, ಮೆಣಸಿನಕಾಯಿನ ಒಂದು ಅರ್ಧ, ಇಲ್ಲ ಮಧ್ಯದೆಲ್ಲ ಕಟ್ ಮಾಡ್ಕೋಬಹುದು, ಇಲ್ಲ ಜಜ್ಜಿದ್ರೆ ಬೆಸ್ಟ್. ಜಜ್ಜಿದ್ರೆ ಬೆಸ್ಟ್. ಹೌದು. ಓಕೆ. ಇದಕ್ಕೆ ಕಲ್ಲು, ಇದು ಕಲ್ಲುಪ್ಪು ಅಂತಂದ್ರೆ ಕುದಿಸೋಕೆ ಹಾಕೋಬೇಕು ಇದು. ಓಕೆ. ಅರಿಶಿನ, ಇದು ಕರಿಬೇವಿನ ಸೊಪ್ಪು. ಓಕೆ. ಆನಿಯನ್. ಓಕೆ. ಇದು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು. ನಾವೇ ಇದು ಏನಂತಂದರೆ ಇದನ್ನ ಕಾಲು ಮೆಣಸು ತೊಗೊಂಡು ನೀವು ಮಿಕ್ಸಿಗೆ ಹಾಕೊಂಡು ರುಬ್ಕೊಬಿಟ್ರೆ ಹಿಂಗೆ ಬರುತ್ತೆ, ಒಂದು ಸ್ವಲ್ಪ ಕಾಲು ಥರ ಇರಬೇಕಿದು. ತರಿ ಇರಬೇಕು. ಹೌದು. ಅಂದರೆ ಒಂದು ಪೆಪ್ಪರು ಹಿಂಗೆ ತರಿನೂ ಇರಬೇಕು, ಒಂದು ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿರುತ್ತೆ. ಹಾಂ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದು. ಹಾಂ. ಚಿಲ್ಲಿ ಪೌಡ್ರು. ಚಿಲ್ಲಿ ಪೌಡ್ರು. ಹೌದು. ನೀವು ಮನೇಲಿ ಏನಾದ್ರು ಮಾಡಿಸ್ಕೋತೀವಿ ಚಿಲ್ಲಿ ಪೌಡ್ರು ಅಂತಂದರೆ ಗುಂಟೂರು ಬೆಡ್ಗೆ ಎರಡನ್ನು ಸಮ ಹಾಕ್ಕೊಂಡು ಮಾಡಿಸ್ಕೋಬೋದು, ಇದು ಚೆನ್ನಾಗಿರುತ್ತೆ. ಯಾವುದೇ ನೀವು ಚಿಲ್ಲಿ ಪೌಡ್ರು ಯೂಸ್ ಮಾಡ್ಕೋಬೋದು. ಓಕೆ. ಇದು ಬಂದು ಪುದೀನ ಸೊಪ್ಪು. ಪುದೀನ. ಓಕೆ. ಇದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ. ಹಾಂ. ಇದು ಚಿಕನ್ ಮಸಾಲ. ಚಿಕನ್ ಮಸಾಲ ಬೇಕಾ? ಹೌದು. ಚಿಕನ್ ಮಸಾಲ ಪೌಡ್ರು. ಓಕೆ. ಸಣ್ಣ ಉಪ್ಪು. ಇದು ಪುಡಿಯುಪ್ಪು. ಹೌದು. ಹಾಂ, ಮಸಾಲ ಐಟಮ್ ಎಲ್ಲ ರೆಡಿ ಇದೆ. ಓಕೆ. ಈಗ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ನಾವು. ಓಕೆ. ಈಗ ನಾವು ಚಿಕನ್ ತೊಗೊಂಡು ಇಲ್ಲಿ ಆಲ್ರೆಡಿ ಕುದಿಸ್ಕೊತಾ ಇದ್ದೀವಿ. ಇದಕ್ಕೇನೇನು ಹಾಕಿರ್ತೀವಿ ಅಂತಂದರೆ ಒಂದು ಕೆ ಜಿ ಚಿಕನ್ ಇರುತ್ತೆ ಇದು, ರೆಡಿ ಚಿಕನ್ ಒಂದು ಕೆ ಜಿ. ರೆಡಿ ಚಿಕನ್ಗೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಕಲ್ಲು ಉಪ್ಪು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಕಲ್ಲು ಉಪ್ಪು ಹಾಕ್ಕೊಳ್ಳಿ, ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಗೊತ್ತಾಗಿಲ್ಲ ಅಂದರೆ ಎರಡು ಸ್ಪೂನ್ ಹಾಕ್ಕೊಂಡು ಹಿಂಗೆ ಕುದಿಸ್ಕೊಳ್ಳಿ. ಚಿಕನ್ ಬೆಂದಿದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಈ ಥರ. ಓಕೆ. ಎಷ್ಟೊತ್ತಾಗ್ಬೋದು ಅಂದ ಸರ್? ಒಂದು 5 ಮಿನಿಟ್ಸ್ ಅಷ್ಟೇ ಚಿಕನ್. ಹಾಂ, ಹೌದು. ಚಿಕನ್ ಏನಂದ್ರೆ ಸ್ಮೂತ್ ಇದ್ರೆ ನಿಮಗೆ, ಅದೇ ಕೋಳಿ ಚಿಕ್ಕದಿದ್ರೆ 5 ಮಿನಿಟ್ಸಲ್ಲಿ ಬೆಂದೋಗುತ್ತೆ ನೋಡಿ. ಆಲ್ರೆಡಿ ಬೆಂದಿದೆ ನಮ್ಮದು ಚಿಕನು. ಬಿಟ್ಕೊಬೇಕು. ಹೌದು ಹೌದು, ಈ ಥರ ಇರಬೇಕು. ಓಕೆ. ಈ ಥರ ಆಯಿತು ಅಂದರೆ ಈಗ ರೆಡಿ ಮಾಡೋಣ ನೋಡಿ. ಈಗ ಆಯಿಲ್ ಎಲ್ಲ ಬಿಟ್ಟಿದೆ ಇದು ಚಿಕನು. ಅಂದ್ರೆ ಎಣ್ಣೆನೂ ಹಾಕೊಬೇಕಾ? ಇಲ್ಲ ಸರ್, ಆಯಿಲ್ ಏನು ಹಾಕ್ಬೇಡಿ ಇದಕ್ಕೆ. ಬರೀ ನೀರು, ಬರೀ ನೀರು, ಅರ್ಶಿನ, ಉಪ್ಪು ಅಷ್ಟೇ. ಅಷ್ಟೇ. ಇದು ಆಫ್ ಮಾಡೋಣ. ಹಾಂ ಸರ್. ಸರ್ ಆಯಿಲ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ. ಓಕೆ. ಇದಕ್ಕೆ ಆಯಿಲ್ ಏನು ಜಾಸ್ತಿ ಬೇಕಾಗಿರಲ್ಲ, ಇಷ್ಟೇ ಆಯಿಲ್. ಓಕೆ. ಸ್ವಲ್ಪ ಆಯಿಲ್ ಇದ್ರೆ ಸಾಕು. ಹೌದು ನೋಡಿ ಸರ್, ಫಸ್ಟು ಬೆಳ್ಳುಳ್ಳಿ ಹಾಕೋಬೇಕು ಇದಕ್ಕೆ. ಫಸ್ಟು ಬೆಳ್ಳುಳ್ಳಿ. ಹಾಂ. ಓಕೆ. ಎಣ್ಣೆ ಕಾಯ್ತಾ ಇದೆ. ಓಕೆ. ಎಷ್ಟು ಬೇಕಾಗುತ್ತೆ ಬೆಳ್ಳುಳ್ಳಿ ಅಂದಾಜು? ಸರ್ ಏನಿಲ್ಲ ಸರ್, ಈಗ ಒಂದು ಕೆ ಜಿ ಪೆಪ್ಪರ್ಗೆ ಒಂದು ಇಡೀ ಬೆಳ್ಳುಳ್ಳಿ ಆದರೆ ಸಾಕು, ಒಂದು ಒಂದೂವರೆ ಇಡೀ. ಬೆಳ್ಳುಳ್ಳಿ ಎಷ್ಟು ಹಾಕೋರು ಫ್ಲೇವರ್ ಬರುತ್ತೆ ನಿಮ್ಗೆ ಅಷ್ಟೇ ಫ್ಲೇವರ್ಗೆ. ಹೌದು, ನೀವು ಹಾಕೊಳ್ಳಿ, ಏನಿಲ್ಲ, ಒಂದು 6-7 ಬೆಳ್ಳುಳ್ಳಿ ಹಾಕೊಳ್ಳಿ. ಜಜ್ಜಿ ಹಾಕಿದ್ರೇ ಬೆಟರ್? ಹೌದು, ನೀಟಾಗಿ ಚಾಪ್ ಮಾಡಿ ಸಣ್ಣ ಸಣ್ಣ. ಇಲ್ಲ ಇಲ್ಲ ಸರ್, ಜಜ್ಜಿ ಹಾಕೋರೆ ಬೆಸ್ಟು ನಿಮಗೆ. ಹಾಂ ಹಾಂ. ಚಾಪ್ ಮಾಡಿ ಹಾಕೋರು ಆಗುತ್ತೆ, ಇಲ್ಲ ಹಿಂಗೆ ಜಜ್ಜಿ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ನಿಮಗೆ. ಈಗ ಬೆಳ್ಳುಳ್ಳಿನೇ ತಗೋ ತಿನ್ಬೋದು, ನಿಮ್ಗೆ ಹಂಗೆ ಚಾಪ್ ಮಾಡಿದ್ರೆ ನಿಮ್ಗೆ ಸಿಗಲ್ಲ. ಚಾಪ್ ಮಾಡಿದ್ರೆ ನಿಮಗೆ ಬೆಳ್ಳುಳ್ಳಿ ಚಿಕನ್ ಜೊತೆ ಬೆಳ್ಳುಳ್ಳಿ ತಿನ್ಬೋದು ಹಂಗೇನೆ. ಚಾಪ್ ಮಾಡಿದ್ರೆ ನಿಮ್ಗೆ ತಿನ್ನೋಕ್ಕಾಗಲ್ಲಲ್ಲ, ಕೈ ಸಿಗಲ್ಲ ಬೇಗ ಅಂತ. ನೆಕ್ಸ್ಟ್ ಸರ್ ನಾವು ಸರಿ ಗ್ರೀನ್ ಚಿಲ್ಲಿ ಹಾಕೋತಾ ಇದ್ದೀವಿ. ಗ್ರೀನ್ ಚಿಲ್ಲಿ. ಹೌದು ಸರಿ. ಬೆಳ್ಳುಳ್ಳಿ ರೋಸ್ಟ್ ಆಗಿದೆ, ಕಲರ್ ಚೇಂಜ್ ಆಗಿದೆ, ಆಮೇಲೆ ಗ್ರೀನ್ ಚಿಲ್ಲಿ ಹಾಕೋಬೇಕು ಈ ಥರ.
ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಗ್ರೀನ್ ಚಿಲ್ಲಿ ಹೌದು ಓಕೆ ಗ್ರೀನ್ ಚಿಲ್ಲಿ ಎಷ್ಟು ಬೇಕಾಗುತ್ತೆ ಅಂದಾಜು ಒಂದು 5 ರಿಂದ 6 ಸರ್ 5 ರಿಂದ ಹೌದು ಒಂದು 8 ಬೆಳ್ಳುಳ್ಳಿಗೆ ಒಂದು 6 ಮೆಣಸಿನಕಾಯಿ ತಗೊಳ್ಳಿ ಹಸಿ ಮೆಣಸಿನಕಾಯಿ ಖಾರ ಜಾಸ್ತಿ ಹಾಕೋಬೇಡಿ ಮತ್ತೆ ಕರ್ವೇನ್ ಸೊಪ್ಪು ಸರ್ ಕರ್ವೇನ್ ಸೊಪ್ಪು ಇದು ಇದನ್ನ ರೋಸ್ಟ್ ಮಾಡ್ಕೊಬೇಕು ಅದನ್ನ ಇದರ ಚಿಕನ್ ಹಾಕೋಬೇಕು ಚಿಕನ್ ಹಾಕೋಬೇಕು ಹೌದು ಓಕೆ ಹೌದು ಸರ್ ನೀರೆಲ್ಲ ಬಸ್ಬಿಟ್ ಇರ್ತೀವಿ ಡ್ರೈ ಚಿಕನ್ ಮಾತ್ರ ಇರಬೇಕು ನೀರು ಒಂದ ಸ್ವಲ್ಪನೇ ಇರಬಾರದು ಅದರಲ್ಲಿ ಓಕೆ ನೀರೆಲ್ಲ ಬಸ್ಕೊಂಡು ಹೌದು ಒಂದ ನೀರೇನ್ ಮತ್ತೆ ಯೂಸ್ ಆಗಲ್ಲ ಅನ್ಕೋತೀನಿ ಸರ್ ಇದು ನೀರೇನ್ ಯೂಸ್ ಆಗಲ್ಲ ನಮಗೆ ಇನ್ನೇ ಸಾಂಬಾರ್ ಗೆ ಏನಾದರೂ ಏನಾದರೂ ಯೂಸ್ ಮಾಡಿದ್ರೆ ಅದಕ್ಕೆ ಹಾಕೋಬಹುದು ಇಲ್ಲ ಬಿರಿಯಾನಿಗೆ ಹಾಕೋಬಹುದು ಏನಕರ ಯೂಸ್ ಮಾಡ್ಕೋಬಹುದು ನೀವು ಓಕೆ कोटिंग ನ್ಯಾಚುರಲ್ ಫುಡ್ ತರ ಇರುತ್ತೆ ಅರೆ ಕೋಟಿಂಗ್ ಮಾಡಿಯೂ ಮಾಡ್ತಾರಾ ಹೌದು ಸರ್ ಈಗ ಅದೇ ಹೇಳಿದ್ನಲ್ಲ ಈಗ ಮೂರು ತರ ಚಿಕನ್ ಮಾಡೋದು ಇದರಲ್ಲೇ ಮೂರು ನಾಲ್ಕು ತರ ಪೆಪ್ಪರ್ ಡ್ರೈ ಮಾಡಬಹುದಲ್ಲ ನೆಕ್ಸ್ಟ್ ಹೇಳಿ ಕೊಡ್ತೀನಿ ಅದನ್ನ ನಿಮಗೆ ಇದು ಬೇಕು ಅಂದ್ರೆ ನೆಲಮಂಗಲ ಸ್ವಾಮಿ ಬಿರಿಯಾನಿಲೂ ಸಿಗುತ್ತೆ ಸಂಡೇ ಸ್ಪೆಷಲ್ ಆಗಿರುತ್ತೆ ಇದು ಇದು ಸಂಡೇ ಸಂಡೇ ಸಿಗಂತದ ಹಾ ಸಂಡೇ ಸಿಗುತ್ತೆ ಓಕೆ ಸರ್ ಆಯ್ತು ಇದು ರೋಸ್ಟ್ ಆಗಿದೆ ಇದು ಪುಡಿ ಉಪ್ಪು ಹಾಕ್ತಾ ಇದೀವಿ ಪುಡಿ ಉಪ್ಪು ಓಕೆ ರುಚಿಗೆ ತಕ್ಕಷ್ಟು ಹೌದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ಬೇಕಾದ್ರೆ ಹಾಕೋಬಹುದು ಓಕೆ ತಿರುಗಾ ಇದನ್ನ ರೋಸ್ಟ್ ಮಾಡ್ಕೊಳ್ಳೋಣ ಸರ್ ನೋಡಿ ನಿಮಗೆ ಆಯಿಲ್ ಕಮ್ಮಿ ಇದ್ದಷ್ಟು ಹೆಂಗ್ ರೋಸ್ಟ್ ಆಗ್ತಿದೆ ಹೌದು ಸರ್ ನೆಕ್ಸ್ಟ್ ಪೆಪ್ಪರ್ ಹಾಕಬೇಕು ಓಕೆ ಪೆಪ್ಪರ್ ಎಷ್ಟು ಬೇಕಾಗುತ್ತೆ ಸರ್ ಸರ್ ಇದು ಏನಂದ್ರೆ 3 ಸ್ಪೂನ್ ಹಾಕಬೇಕು ಸರ್ 3 ಸ್ಪೂನ್ 1 ಕೆಜಿ ಗೆ ಒಂದು 3 1/2 ಸ್ಪೂನ್ ಹಾಕೊಳ್ಳಿ ಯಾಕೆಂದ್ರೆ ಚಿಕನ್ ಪೆಪ್ಪರ್ ಗೆ ಆಕ್ಚುಲಿ ಪೆಪ್ಪರ್ ರೇ ಜಾಸ್ತಿ ಬೇಕಾಗಿರೋದು ಓಕೆ ಸ್ವಲ್ಪ ಚಿಲ್ಲಿ ಪೌಡರ್ ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಖಾರ ಬೇಕಂದ್ರೆ ಇಲ್ಲಾಂದ್ರೆ ಪರವಾಗಿಲ್ಲ ಸುಮ್ಮನೆ ಲೈಟ್ ಪೆಪ್ಪರ್ ಅಲ್ಲ ಖಾರ ಬರುತ್ತೆ ಹಾ ಹೌದು ಓಕೆ ಇದು ಚಿಕನ್ ಮಸಾಲ ಚಿಕನ್ ಮಸಾಲ ಹೌದು ಓಕೆ ಚಿಕನ್ ಮಸಾಲ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಧನ್ಯ ಪುಡಿ ಏನಾದರೂ ಹಾಕೊಳ್ಳಿ ಓಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹೌದು ಓಕೆ ಏನಾದ್ರು ಬೇಕು ಅಂದ್ರೆ ವೆನಿಗರ್ ಇಲ್ಲ ನಿಂಬೆಣ್ಣ ರಸ ಹಾಕೋಬಹುದು ಇದಕ್ಕೆ ನಿಂಬೆಣ್ಣ ರಸ ಹಾಕೋ ಹೌದು ಖಾರ ಕಮ್ಮಿ ಬೇಕು ಅಂದ್ರೆ ಹುಳಿ ಎಲ್ಲ ಬೇಕು ಅಂದ್ರೆ ನಿಂಬೆಣ್ಣ ರಸ ಹಾಕೊಳ್ಳಿ ನಿಂಬೆಣ್ಣ ರಸ ಹಾಕೊಳ್ಳೋದು ಉತ್ತಮ ಅಂತೀರಾ ಹೌದು ಸರ್ ನೀವು ವೆನಿಗರ್ ಸೋಯಾ ಸಾಸ್ ಗಿಂತ ನೀವು ನಿಂಬೆಣ್ಣ ರಸ ಹಾಕೋಬಹುದು ತುಪ್ಪನ್ನು ಬಳಸಬಹುದು ಹೌದು ಹೌದು ಆಯಿಲ್ ಗಿಂತ ತುಪ್ಪ ಲಾಸ್ಟ್ ಅಲ್ಲಿ ಹಿಂಗ್ ಹೊಡ್ಕೊಂಡ್ರೆ ಫ್ಲೇವರ್ ಇನ್ನ ಚೆನ್ನಾಗಿರುತ್ತೆ ಸ್ವಲ್ಪ ಏನು ಸ್ಟಾರ್ಟಿಂಗ್ ಅಲ್ಲಿ ಹಾಕೋಬೇಕು ಲಾಸ್ಟ್ ಅಲ್ಲಿ ಹಾಕಿ ಸರ್ ಲಾಸ್ಟ್ ಅಲ್ಲಿ ಹಾಕಿ ಇದೆಲ್ಲ ಪೆಪ್ಪರ್ ಡ್ರೈ ಆಗಿರುತ್ತಲ್ಲ ಲಾಸ್ಟ್ ಅಲ್ಲಿ ನೀವು ತಗೋಬೇಕಾದ್ರೆ ತುಪ್ಪ ಹಾಕೊಂಡು ಇನ್ನ ಚೆನ್ನಾಗಿರುತ್ತೆ ಇದು ಲಾಸ್ಟ್ ಅಲ್ಲಿ ಹಾಕೊಂಡು ಇನ್ನ ಚೆನ್ನಾಗಿರುತ್ತೆ ಇದು ಲಾಸ್ಟ್ ಅಲ್ಲಿ ಆನಿಯನ್ ಹಾಕೊಳ್ಳಿ ಓಕೆ ಅರೆ ಲಾಸ್ಟ್ ಅಲ್ಲಿ ಆನಿಯನ್ ಹಾಕಬೇಕಾ ಹೌದು ಸರ್ ನಿಮಗೆ ಆನಿಯನ್ ಏನಾಗುತ್ತೆ ಅಂದ್ರೆ ನೀರು ಬಿಟ್ಬಿಡುತ್ತೆ ಹಂಗಾಗಿ ಲಾಸ್ಟ್ ಅಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಓಕೆ ಬೇಕು ಅಂದ್ರೆ ಹಾಕೊಳ್ಳಿ ಈರುಳ್ಳಿ ಕೂಡ ಆಪ್ಷನ್ ಹೌದು ಆನಿಯನ್ ಹಾಕಿದ್ರೂ ಹಾಕಬಹುದು ಇಲ್ಲ ಅಂದ್ರೆ ಪರವಾಗಿಲ್ಲ ಇವೇನಾದರೂ ಒಂದು ಸ್ವಲ್ಪ ನೀರಿದ್ರೆ ಇದರಲ್ಲಿ ಇಟ್ಕೊಂಡ್ರೆ ಎಲ್ಲ ನಿಮ್ಮ ಪೆಪ್ಪರ್ ಎಲ್ಲ ಸರಿಯಾಗಿ ಹಿಡ್ದಿರಲ್ಲ ಸ್ವಲ್ಪ ಡ್ರೈ ಅಲ್ಲೇ ಹಾಕೊಳ್ಳಿ ಇದು ಮಕ್ಕಳಿಗೆಲ್ಲ ಬಿಸಿ ಬಿಸಿ ಕೊಟ್ಟರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಆದಷ್ಟು ಖಾರ ಕಮ್ಮಿ ಯೂಸ್ ಮಾಡಿ ಹಸಿಮೆಣಸಿನಕಾಯಿ ಕಮ್ಮಿ ಯೂಸ್ ಮಾಡಿದ್ರೆ ಬೆಸ್ಟು ಹೆಲ್ತ್ಗೂ ಒಳ್ಳೇದಿರುತ್ತಲ್ಲ ಪೆಪ್ಪರ್ ಏನಾಗಲ್ಲ ಹಾಯ್ ಸರ್ ರೆಡಿ ಓ ರೆಡಿನಾ ಇದು ಹಾಂ ನೋಡಿ ಸ್ಮೆಲ್ ಹೆಂಗೆ ಬರ್ತಿದೆ ಸೂಪರ್ ಸರಿ ರೆಡಿ ಇದೆ
ಹಾಕ್ಬಿಟ್ಟು